हरि ओम वेलकम बैक टू माय चैनल हेगिदीरू चेनी सेफ आगदी अंदकी सो नावु कूड़ा सेफ ने संडे सो मेले क्लीन आयतु इवतु मंडे सो केळगिनिंद क्लीन माड्कोबेकु हाल इन इदु वरांडा सो इदन्न क्लीन माड्बेकु ಈಗ ಧೂಳು ತೆಗಿಬೇಕು ನಾನು ತೋರಿಸ್ತೇನೆ ನಿಮಗೆ ಹೇಗೆ ನಾವು ಕ್ಲೀನ್ ಮಾಡ್ತೀವಿ ಅಂತ ಮಾಡ್ತೀನಿ ಅಂತ ಸೋ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ನಿನ್ನೆ ಸಂಡೇ ಅಲ್ವಾ ಸೋ ಔಟಿಂಗ್ ಹೋಗಿದ್ವಿ ಸೋ ಐ ಮೀನ್ ಅಂತ ಸೀ ಫುಡ್ ಅಂತ ಒಂದಿದೆ ಗೋಕುಲಂ ಅಂತ ಮೈಸೂರಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತು ಅಂತ ಅನ್ಸುತ್ತೆ ಸೋ ಅಲ್ಲಿಗೆ ಹೋಗಿದ್ವಿ ಸೋ ಅಲ್ಲಿ ಡಿನ್ನರ್ ಆಯಿತು ಸೋ ಅದರದು ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಮಗೆ ತುಂಬ ಇಷ್ಟ ಈಗ ಆಷಾಢ ಮುಗಿತಾ ಬಂತಲ್ವಾ ಇನ್ನ ಶ್ರಾವಣ ಬರುತ್ತೆ ಸೋ ನಾವು ನಾನ್ ವೆಜ್ ತಿನ್ನಲ್ಲ ಆ ಟೈಮ್ ಅಲ್ಲಿ ಸೋ ನೆನ್ನೆ ಲಾಸ್ಟ್ ಅಂತ ಹೋಗಿ ನೆನ್ನೆ ಫಿನಿಶ್ ಮಾಡ್ಕೊಂಡು ಬಂದ್ವಿ ಸೋ ನೆನ್ನೆಗೆ ಫುಲ್ ಸ್ಟಾಪ್ ನಾನ್ ವೆಜ್ ಇನ್ನ ಶ್ರಾವಣ ಮುಗಿಯೋವರೆಗೂ ತಿನ್ನಲ್ಲ ನೋಡೋಣ ಆ ಕ್ಲಿಪ್ಸ್ ನಿಮಗೆ ತೋರಿಸ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆಸ್ ಯೂಶುವಲ್ ಸೋ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು ಆಲ್ So let's get start the video. Now ಹೋಗಿದ್ದು ಸೀಫುಡ್ ಹೋಟೆಲ್ ಅಲ್ಲಿ ವೆಲ್ಕಮ್ ಡ್ರಿಂಕ್ ಹೀಗಿತ್ತು ಸೊ ಅಂಡ್ ದ ಸ್ಟಾರ್ಟರ್ ಪೈನಾಪಲ್ ಅಂಡ್ ಕುಕುಂಬರ್ ಸಾಲಡ್ ಮೇಲೆ ವೇಟಿಂಗ್ ಅದೆಲ್ಲ ತಿಂದು ಕುಡಿದ ಮೇಲೆ ಅಪ್ಪ ಮಕ್ಕಳು ಎಲ್ಲ ಮಾತಾಡ್ಕೊಂಡು ಆಮೇಲೆ ನಂದು ನನ್ನ ಮಗಂದು ಒಂದು ಪೇಕ್ ಅಂಡ್ ಇದು ನಮ್ಮ ಎಲ್ಲರ ಫೇವರೇಟ್ ಆಲ್ಫಮ್ ಚಿಕನ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಂಡ್ ದ ಮೇನ್ ಕೋರ್ಸ್ ಕೋರ್ಸ್ ಒನ್ ಫ್ರೈಡ್ ರೈಸ್ ರೋಟಿ ಮತ್ತು ಗ್ರೇವಿ ಸೊ ಐ ವಿ ಎಂಜಾಯ್ಡ್ ದ ಲಾಟ್ ಇದು ಫ್ಯಾಮಿಲಿ ಟೈಮ್ ಆ್ಯಂಡ್ ನನ್ನ ಕೋರ್ ಸಿಸ್ಟರ್ ಮಗಳು ರಂಗೋಲಿ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಸೊ ಆ್ಯಪಲ್ಲು ಗ್ರೇಪ್ಸು ಮ್ಯಾಂಗೋ ಬನಾನ ಅದೆಲ್ಲ ಆಯಿತು ಬೆಳಗ್ಗೆನೆ ಟಿಫನ್ನು ಎಲ್ಲ ಆಯಿತು ಸೊ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ ಐ ಮೀನ್ ಜಾಡೆಲ್ಲ ಕಟ್ಟಿರುತ್ತಲ್ಲ ಸೊ ಅದು ಮತ್ತು ವಸ್ತು ಹಿಡಿದಾಗ ಅದು ಪೇಂಟು ಕೂಡ ಮೆತ್ತೆ ಆಗಿಬಿಟ್ಟು ಉದುರ್ಕೊಬಿಡುತ್ತೆ ನಮ್ಮ ಮನೇಲಿ ಧೂಳೆಲ್ಲ ತೆಗ್ದಾಯಿತು ಎಷ್ಟು ತೆಗೆದ್ರೂ ಸಾಲಲ್ಲ ಅನಿಸುತ್ತೆ ಹಳೆ ಮನೆಗಳಿಗೆ ಸೊ ಮಾಡ್ತಾನೇ ಇದ್ದರೆ ಮಾಡ್ತಾನೇ ಇರೋಣ ಅನಿಸುತ್ತೆ ಇದು ಸ್ಟೇರ್ಸ್ ಕೆಳಗೆ ಇಲ್ಲೆಲ್ಲ ನಮ್ಮ ಚಪ್ಪಲ್ಸ್ ಎಲ್ಲ ಇಟ್ಟಿರ್ತೀವಿ ಸೊ ಆ ಕಡೆನೂ ಎಲ್ಲ ಕ್ಲೀನ್ ಮಾಡ್ತಾಯಿದೆ ಪೇಂಟ್ ಬಾಕ್ಸ್ಗಳು ಪೈಪ್ಗಳು ಏನೇನು ರಿನೋವೇಷನ್ಗೆ ರೆಡಿ ಮಾಡಿರ್ತಾರಲ್ಲ ಸೊ ಅದೆಲ್ಲ ಎಕ್ಸ್ಟ್ರಾ ಇದ್ದೇ ಇರುತ್ತೆ ನಮ್ಮ ಮನೇಲಿ ಸೊ ಈ ಗೋಡೆ ಇದೆಯಲ್ಲ ಆ ಗೋಡೆಯಲ್ಲಿ ತುಂಬ ವ್ಯಾಸ್ಪ್ಗಳಿದೆ ಸೊ ಪ್ರತಿ ಸತಿ ಕ್ಲೀನ್ ಮಾಡಿದಾಗಲೂ ಕಚ್ಚಿಸ್ಕೋತೀನಿ ಇಲ್ಲಿ ರ್ಯಾಕು ಅದು ಇದು ಸ್ಟಫ್ಗಳು ಸುಮ್ಮನೆ ರ್ಯಾಂಡಮ್ ಸ್ಟಫ್ ಮಕ್ಕಳಿದ್ದಾರೆ ಅಂತಂದರೆ ಏನಾದರೂ ಒಂದೊಂದು ಇಟ್ಟಿರ್ತಾರೆ ಮತ್ತು ಅವರು ಏನಾದ್ರು ಫಂಕ್ಷನ್ಗಳಲ್ಲಿ ಗಿಫ್ಟ್ಗಳನ್ನ ಕೊಟ್ಟಿರ್ತಾರಲ್ಲ ಸೊ ಅದನ್ನೆಲ್ಲ ನಾನು ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀನಿ ಅದು ಯಾವಾಗಲೂ ಓಪನ್ ಮಾಡಲ್ಲ ಅಲ್ವಾ ಸೊ ಅದಕ್ಕೆ ಆ ಕಡೆ ಇಟ್ಬಿಡೋದು ಸೊ ಈಗ ರೇರ್ಲಿ ಒನ್ಸ್ ಕ್ಲೀನ್ ಮಾಡಿದಾಗ ಇರುತ್ತೆ ಮತ್ತು ನಮ್ಮ ಅಂಗಡಿ ಬಿಲ್ ಬುಕ್ಗಳು ಮತ್ತು ಸಮ್ ಗ್ಯಾಜೆಟ್ಸ್ ಇಲ್ಲ ಮೊಬೈಲ್ದಾಗಿರ್ಬೋದು ಇಲ್ಲ ಕಾರ್ದಾಗಿರ್ಬೋದು ಸೊ ಆ ಥರದ್ದೆಲ್ಲ ಸ್ಟಫ್ಗಳನ್ನ ಇಟ್ಟಿರ್ತೀನಿ ಇಲ್ಲಿ ರೇರಾಗಿ ಓಪನ್ ಮಾಡುವಂಥ ಐಟಮ್ಗಳು ಮಾತ್ರ ಇರುತ್ತೆ ಇಲ್ಲಿ ಸೊ ಇದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ಸೊ ಕ್ಲೀನ್ ಆಗ್ತಾ ಇದೆ ಸೊ ಬೆಡ್ದಲ್ಲೇ ಇರೋದೆಲ್ಲ ತಗ್ತಾಗ್ತಾ ಇದೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲಲ್ಲ ಅನಿಸುತ್ತೆ ಅದೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಚಪ್ಪಲ್ ಸ್ಟ್ಯಾಂಡು ಸೊ ಚಪ್ಪಲ್ ಸ್ಟ್ಯಾಂಡನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದೆ ವೆಟ್ ಕ್ಲಾತಲ್ಲಿ ಸೊ ಒದ್ದೆ ಮಾಡಿ ಒರೆಸಿದ್ರೆ ಅದು ಕ್ಲೀನ್ ಕೂಡ ಆಗುತ್ತೆ ನನಗೆ ಕ್ಲೀನ್ ಕ್ಲೀನ್ ಆಗಿದ್ದರೆ ತುಂಬ ಖುಷಿಯಾಗುತ್ತೆ ಇಲ್ಲ ಅಂತಂದರೆ ಬೇಜಾರಾಗ್ತಾ ಇರುತ್ತೆ ಧೂಳು ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇರುತ್ತೆ ಮನೆ ಗಲೀಜಾಗಿದ್ದರೆ ಕೋಪ ಬರುತ್ತೆ ಮತ್ತು ಕಾಲಿಗೆ ಅಂಟಿದ್ರೇ ಕೋಪ ಬರುತ್ತೆ ಕಸ
ನಾವು ಯಾವುದೇ ರೀತಿ ಚಪ್ಪಲಿಗಳನ್ನ ಜೋಡಿಸಿದ್ರೂನು ಈ ಚಪ್ಪಲಿಗೂ ಗೋಡೆಗೂ ಅಟ್ ಲೀಸ್ಟ್ ಒಂದು ಅರ್ಧ ಅಡಿ ಆದರೂ ಗ್ಯಾಪ್ ಇರಬೇಕಂತೆ ಸೋ ಯಾಕೆ ಅಂತ ಅಂದ್ರೆ ಗೋಡೆಗೆ ಚಪ್ಪಲುಗಳು ತಾಗಬಾರದು ಅಂತ ಹೇಳ್ತಾರೆ ಅದು ಈ ತರ ಗೋಡೆಗಳಿಗೆ ಮೇನ್ ಮನೆ ಗೋಡೆಗಳು ಏನಿರುತ್ತೆ ಆ ತರ ಗೋಡೆಗಳಿಗೆ ಚಪ್ಪಲಿಗಳು ತಾಗಬಾರದು ಅಂತ ಹೇಳ್ತಾರೆ ಸೋ ನಾನು ಇಲ್ಲಿ ಅರ್ಧ ಅಡಿ ಗ್ಯಾಪ್ ಬಿಟ್ಟು ನಾನು ಪ್ರತಿ ಸತಿನೂ ನಾನು ಜೋಡಿಸಿದಾಗ ಹಾಗೇನೆ ಜೋಡಿಸೋದು ಈ ತರ ಸಣ್ಣ ಸಣ್ಣ ಗ್ರಿಲ್ ಗಳು ಇದ್ದಾಗ ಕಷ್ಟ ಕ್ಲೀನ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೋ ನಾನು ಈ ತರ ಬ್ರಷ್ ಇಟ್ಕೊಂಡು ಬಿಟ್ಟಿದ್ದೀನಿ ಸೋ ಅವಾಗೆಲ್ಲ ಜಾಡ್ನ ನೀಟಾಗಿ ರಿಮೂವ್ ಮಾಡಬಹುದು ಎಲ್ಲಾ ಕಡೆನು ಸೋ ಬಾಕ್ಲಗಳಲ್ಲಿ ಗ್ರಿಲ್ ಗಳಲ್ಲಿ ಎಲ್ಲಾನು ಅದಾದ ಮೇಲೆ ಡೋರ್ದು ವಿಂಡೋಸ್ ಮನೆ ಒಳಗಡೆ ಇರ್ತಿಯಲ್ಲ ಸೋ ಅದು ಎಲ್ಲ ಸರ್ಕಸ್ ಮಾಡಬೇಕು ನಾವು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ವೆಬ್ ಕಟ್ಕೊಂಡಿತ್ತು ಈ ಸತಿ ಅಂತೂ ಇನ್ಮೇಲೆ ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ಆಗಲೇ ಡಿಸೈಡ್ ಮಾಡಿದೆ ಸೋ ಅಲ್ಲಿರೋ ದೇವ್ರ ಫೋಟೋನೂ ಅಷ್ಟೇ ಬಟ್ಟೆಗಳಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯ್ತು ಸೋ ಒಬ್ಳೇ ಆಗಿರೋದ್ರಿಂದ ಹತ್ತಿ ಇಳಿದು ತುಂಬ ಸ್ಟ್ರೈನ್ ಆಗೋಯ್ತು ನನಗೆ ಅದರಲ್ಲೂ ನಾವು ತುಂಬ ಹೈಟ್ ಬೇರೆ ಇದ್ದೀವಿ ಅಲ್ವಾ ಸೋ ಆದ ಕಾರಣ ಹತ್ತಿ ಇಳಿಯೋದು ತುಂಬ ಜಾಸ್ತಿ ಆಗುತ್ತೆ ಮಕ್ಕಳುಗಳೆಲ್ಲ ಕ್ಲಾಸ್ ಮಾಡಿಸ್ಕೋತಾ ಇದ್ರು ಸೊ ಅವ್ರಿಗೆ ನಾ ಕೂಗ್ಲಿಕ್ಕೆ ಆಗಲಿಲ್ಲ ನನಗೆ ಇದು ನಮ್ಮ ಅಜ್ಜಿ ತಾತ ಸೊ ನಮ್ಮ ಮಾವನವರ ಅಪ್ಪ ಅಮ್ಮ ಸೊ ಅದು ಅಷ್ಟೇ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೆ ಅದು ಮನೆ ಕಟ್ಸಿರೋದ್ರಿಂದನೇ ತುಂಬ ಧೂಳು ಅಂತ ಅನಿಸುತ್ತೆ ನನಗೆ ಹಿಂದೆ ಮುಂದೆ ಎಲ್ಲ ಹಿಂದೆ ಕ್ಲೀನ್ ಮಾಡಿದ್ರೆ ಹಿಂದೆ ಧೂಳು ಬರುತ್ತೆ ಮುಂದೆ ಕ್ಲೀನ್ ಮಾಡಿದ್ರೆ ಮುಂದೆ ಧೂಳು ಬರುತ್ತೆ ಅದಾದಮೇಲೆ ನೋಡಿ ಇದು ಎಷ್ಟು ಧೂಳಾಗಿದೆ ಅಂತ ನೋಡೋಕೆ ಇಷ್ಟೇ ಇಷ್ಟು ಅಂತ ಅನಿಸುತ್ತೆ ಆ ದೊಡ್ಡ ಚೀಲ ಇದೆ ಸೊ ನಾನು ಈ ಮೇಲಿಂದ ಕೆಳಗಡೆವರೆಗೂ ಎಷ್ಟು ಕಸ ಆಗುತ್ತೋ ಅಷ್ಟು ಕಸನೂ ಆ ದೊಡ್ಡ ಚೀಲದಲ್ಲಿ ತುಂಬ್ತೀನಿ ಲಾಸ್ಟಲ್ಲಿ ನೋಡಬೇಕು ಅದರಲ್ಲೇ 1.5 ಚೀಲ ಆಗುತ್ತೆ ಕಸ ನಮ್ಮ ಮನೇಲಿ ಕ್ಲೀನ್ ಮಾಡಿದಾಗ ಪ್ರತಿ ಸತಿ ಕ್ಲೀನ್ ಮಾಡಿದಾಗಲೂ ಸೇಮ್ ಸೊ ಅದೇನು ಎಕ್ಸ್ಟ್ರಾ ಸ್ಟಫ್ಗಳನ್ನ ತುಂಬ್ಕೋತೀವೋ ನಾವಂತೂ ಗೊತ್ತಿಲ್ಲ ಅದೆಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಆಯಿತು ಅಡುಗೆನೋ ಮಾಡಬೇಕೋ ಕ್ಲೀನೋ ಮಾಡಬೇಕೋ ಸಿಕ್ಕಾಬಡೆ ಕೆಲಸ ಇದೆ ಸೊ ಬಟ್ಟೆನೂ ಒಗಿಬೇಕು ತುಂಬ ಕಷ್ಟ ಬೇಳೆ ಬೇಯಕ್ಕಿಟ್ಟಿದ್ದೀನಿ ಸೊ ಬರೀ ಬೇಳೆ ರಸಂ ಮಾಡ್ತೀನಿ ನಂಚ್ಕೊಳ್ಳೋಕ್ಕೆ ಏನಾದರೂ ತೊಗೊಂಬರಕ್ಕೆ ಕೇಳ್ಬಿಡ್ತೀನಿ ಇವತ್ತು ಸೊ ಚೌಚೌ ಏನಾದರೂ ತೊಗೊಬನ್ನಿ ಅಂತ ತುಂಬ ಸ್ಟ್ರೈನ್ ಆದಂಗೆ ಆಗಿಬಿಡುತ್ತೆ ಸೊ ವರಾಂಡ ಎಲ್ಲ ಕ್ಲೀನ್ ಆಯಿತು ಹಾಲ್ ಕ್ಲೀನ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಅಲ್ಲಿ ಮಾಡಿದ ಧೂಳು ಇಲ್ಲಿಗೆ ಬಂದ್ಬಿಡುತ್ತೆ ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ ಆಮೇಲೆ ಅದಕ್ಕೆ ಒಂದೂವರೆ ಅಷ್ಟೊತ್ತಿಗೆ ಹಾಲು ಕ್ಲೀನ್ ಮಾಡಿ ಇಡಬೇಕು ಇಲ್ಲ ಅಂತ ಅಂದರೆ ಅವ್ರುಗಳೆಲ್ಲ ಬರೋ ಟೈಮ್ ಆಗಿಬಿಡುತ್ತೆ ಪಾಪ ಅವರೆಲ್ಲ ಬರೋ ಟೈಮ್ಗೆ ಯಾಕೆ ಮನೆಯೆಲ್ಲ ಧೂಳಾಗಿರೋದು ಅಲ್ವಾ ನೆನ್ನೆ ಆದರೂ ಮಕ್ಕಳು ಹೆಲ್ಪ್ಗಾದರೂ ಇದ್ರು ಸ್ವಲ್ಪ ಸೊ ಇವತ್ತು ಒಬ್ಬಳೇ ಹತ್ತಿ ಇಳಿದು ಸಾಕಾಗ್ಬಿಟ್ಟಿದೆ ಲಕ್ಷ್ಮಮ್ಮನ ಕರೆಯೋದು ತುಂಬ ಕಷ್ಟ ಒಲಿಸ್ಕೊಳ್ಳೋದು ತುಂಬ ಕಷ್ಟ ಅವ್ರು ಬರ್ತಾರೆ ಅಂದರೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರೋದು ಈಗ ಅವ್ರಿಗೋಸ್ಕರ ಬಟ್ ಒಬ್ಬರೇ ಮಾಡೋದು ಇಷ್ಟು ದೊಡ್ಡ ಮನೆ ತುಂಬ ಕಷ್ಟ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊಬಿಡ್ತಾ ಇದ್ದೆ ಈ ಸತಿ ಸುಮ್ಮನೆ ಆಗಿಬಿಟ್ಟೆ ಹೆಲ್ಪ್ಗೆ ಇರ್ತಾರೆ ಅಂತ ಸೊ ಈ ಸತಿ ಹೆಲ್ಪ್ಗೆ ಯಾರು ಇಲ್ಲ ಅಡುಗೆ ಎಲ್ಲ ಮಾಡಿ ಆಯಿತು ಅನ್ನ ಮತ್ತು ರಸಮು ಸೊ ಅದೇನು ರೆಕಾರ್ಡ್ ಮಾಡಿಲ್ಲ ನಾನು ಕ್ಲೀನಿಂಗ್ ಮಾಡೋದ್ರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟೆ ಈ ಥರ ತೊಲೆಗಳು ಇರೋ ಮನೆಗಳಂತೂ ತುಂಬ ಕಷ್ಟ ಕ್ಲೀನ್ ಮಾಡೋದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಒಂದೊಂದು ಡಿವಿಷನ್ಸು ಕ್ಲೀನ್ ಮಾಡ್ತಾ ಬರಬೇಕು ಕೈಯೆಲ್ಲ ನಾವು ಬಂದು
ಕತ್ತು ಹಿಂಗೆ ಎತ್ತಿ 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 ಮೇಲೆ ಕತ್ತು ಕೈ ಎಲ್ಲಾನು ನೋವಾಗ್ಬಿಡುತ್ತೆ. ಹಾಡಿಲ್ಲದೆ ಕೆಲಸ ಮಾಡೋಕ್ಕಂತೂ ಆಗಲ್ಲ. ಹಾಡು ಹಾಕ್ಕೊಂಡು ಕೆಲಸ ಮಾಡೋದು ಇಲ್ಲ ಅಂತ ಅಂದರೆ ನಾನು ವೀಡಿಯೋನ ನೋಡ್ಕೊಂಡು ನಾನು ಕೆಲಸ ಮಾಡ್ತೀನಿ, ನಾನೇನು ತಪ್ಪು ಮಾಡಿರ್ತೀನಾ, ಏ ಹೇಗಿರುತ್ತೆ ಅಂತ. ಸೊ ಈ ಥರ ಹಾಲಲ್ಲಿದ್ದಾಗ ನಾನು ಈ ಕೆಲಸ ಮಾಡ್ಕೋತೀನಿ, ಏನಾದ್ರು ಚೆಕ್ ಮಾಡಬೇಕಾ ಏನು ಅಂತ. ನಾನು ನಿನ್ನೆ ವೀಡಿಯೋ ಮಾಡಿದ್ನಲ್ಲ, ಸೊ ಅದರದ್ದೆಲ್ಲ ನೋಡ್ತಾ ಇದ್ದೆ. ಇಲ್ಲಿ ಟಿ ವಿಯಿಂದೆ ನನಗಂತೂ ತುಂಬ ಭಯ ಟಿ ವಿಯಿಂದ ಹತ್ತಲಿಕ್ಕೆ, ಯಾಕೆಂದರೆ ಯಾವುದೋ ಒಂದು ಪಾಪುದು ನೋಡಿದ್ವಿ ಅಲ್ವಾ, ಆ ಮಗು ಟಿ ವಿ ಎಳ್ಕೊಂಡು ಹಾಗೆ ಬಿದ್ದೋಯ್ತು. ಅದು ನೋಡಿದಾಗ್ಲಿಂದ ನನಗೆ ಹತ್ತಲಿಕ್ಕೆ ಭಯ ಆಗ್ಬಿಡುತ್ತೆ ಟಿ ವಿ ಹತ್ರ. ಇದು ಓಫರ್ದ್ಗಳದು ಸ್ಪೀಕರ್ಸು, ಸೊ 4 ಸ್ಪೀಕರ್ಗಳಿದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸೌಂಡಿಂಗ್ಸು ಮ್ಯೂಸಿಕ್ ಅಂತ ಅಂದರೆ ತುಂಬ ಇಷ್ಟ. ನಮ್ಮನೇಲಿ ಎಷ್ಟು ಇಲಿಗಳಿದೆ ಅಂದರೆ ಎಲ್ಲಿ ಏನಿದ್ರೂ ಬಿಡಲ್ಲ, ಎಲ್ಲ ಕಡೆನೂ. ನನ್ನ ಮಗಳು ಹಾಡು ಹೇಳ್ತಾ ಇದ್ದಾಳೆ, ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಅಂತ. ಎಲ್ಲ ಕಡೆನೂ ಇಲಿಗಳದೇ ಅಬ್ಬರ ಆಗಿಬಿಟ್ಟಿದೆ. ಅದು ಎಲ್ಲಿಂದ ಬರ್ತಾ ಇದೆಯೋ ಗೊತ್ತಿಲ್ಲ. ಈ ಡ್ರಾಯರ್ ಅಂತೂ ಕೇಳಂಗೆ ಇಲ್ಲ, ಫುಲ್ ಆಫ್ ಬಿಕ್ಕಿಸ್. ಇದನ್ನ ಮುಟ್ಟಕ್ಕೆ ಒಂಥರ ಆಗ್ತಾ ಇತ್ತು ನನಗೆ. ಕ್ಲೀನ್ ಮಾಡೋವರೆಗೂ ಕಷ್ಟ, ಕ್ಲೀನ್ ಮಾಡಿದ್ಮೇಲೆ ಖುಷಿ ಆಗುತ್ತೆ. ನಾವು ಒಂದು ಸ್ವಲ್ಪ ದಿನ ಹೆಂಗಸು ಮೈ ಮರೆತ್ರೆ ಹಿಂಗೆ ಆಗೋದು ಮನೆದೆಲ್ಲ. ನೋಡಿ ಕ್ಲೀನ್ ಮಾಡಿದ್ಮೇಲೆ ಈಗಿದೆ. ಆಮೇಲೆ ಅಡುಗೆಗೆ ನಾನು ರಸಮ್ಮು, ಹಪ್ಪಳ ಮತ್ತು ನನ್ನ ಫೇವ್ರೇಟ್ ಮೈಸೂರು ಪಾಕ್. ಊಟ ಎಲ್ಲ ಆಯಿತು, ನಮ್ಮ ಮನೆಯವರೆಲ್ಲ ಬಂದು ಹೋದರು. ಸೊ ಅವರೆಲ್ಲ ಹೋದ್ಮೇಲೆ ನಾನು ಫೋಟೋಸ್ ಎಲ್ಲ ಒರೆಸ್ಕೊತಾ ಇದ್ದೆ. ಫೋಟೋ ನನ್ನ ಪಕ್ಕ ಇರೋದು ರೇಡಿಯೋ ಸ್ಟ್ಯಾಂಡ್ ಅಂತೆ. ಸೊ ಮುಂಚೆ ಅಲ್ಲಿ ರೇಡಿಯೋ ಇಡ್ತಾ ಇದ್ದಂತೆ, ಈಗ ಅದು ನಮ್ಮ ಮಾವನ ತಿಂಡಿ ಜಾಗ ಆಗಿಬಿಟ್ಟಿದೆ. ಸೊ ಅವರಲ್ಲೆಲ್ಲ ತಿಂಡಿಗಳಿರ್ತಾರೆ, ತಿಂಡಿ ಆಕ್ಸಿಮೀಟರ್ ಇನ್ನು ಏನೇನೋ ಇಟ್ಟಿರ್ತಾರೆ ಅವರು. ಮಾಸ್ಕುನ ನನ್ನ ಮಗಳು ಊಟ ಮಾಡ್ತಾ ಇದ್ಲು, ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಮಾಡಿದ್ರೆ ಮಾಡ್ದಂಗೆ ಅನ್ಸಲ್ಲ, ಇಲ್ಲ ಅಂತ ಅಂದರೆ ಬೇಜಾರಾಗ್ತಾ ಇರುತ್ತೆ ಕ್ಲೀನ್ ಮಾಡಲಿಕ್ಕೆ. ಟಿ ವಿ ಇದ್ದರೆ ಯಾರೋ ಒಬ್ಬರು ಇದ್ದಾರೆ ಅಂತ ಹಾಡು ಕೇಳ್ಕೊಂಡು ಕೆಲಸ ಮಾಡಿದ್ರೆ ಅದು ಕೆಲಸದ ಮೇಲೆ ನಿಗಾ ಇರಲ್ಲ. ಸೊ ಹಾಡೋ ಕಡೆ ಗುಂಪು ಮಾಡ್ಕೊಂಡು ಮಾಡಿಕೊಂಡು ನಾವು ಸ್ಟ್ರೈನ್ ಆದ್ವಿ ಅಂತ ಅನ್ಸಲ್ಲ ಆವಾಗ. ನಾನು ಯಾವಾಗಲೂ ಅಷ್ಟೇ ಹಾಡು ಹಾಕೊಂಡು ಕೆಲಸ ಮಾಡ್ಕೊಳ್ಳೋದು. ಫುಲ್ ಎನರ್ಜೆಟಿಕ್ ಸಾಂಗ್ ಹಾಕಿದ್ರೆ ಅದನ್ನೇನು ಹಾಕಲ್ಲ. ಈಗ ಸ್ಟ್ಯಾಂಡ್ಸ್ ಎಲ್ಲ ಕ್ಲೀನ್ ಆಯಿತು. ಈಗ ಸೋಫಾ ಹಿಂದೆ ಎಲ್ಲ ತುಂಬ ಡಸ್ಟ್ ಅನಿಸ್ತಿತ್ತು ನನಗಂತೂ, ತುಂಬ ಕ್ಲೀನ್ ಆಯಿತು ಇವತ್ತಂತೂ. ಸೋಫಾ ಕವರ್ಸ್ನೂ ಎಲ್ಲ ವಾಷಿಂಗಾಗಿ ಹಾಕಿದೆ. ಯಶಿಕಾ ಮಾಪ್ ಸೆಟ್ನ ತೊಗೊಂಡು ಬಂದೆ ಮೇಲೆ, ನಿನ್ನೆ ಮೇಲಿಟ್ಟಿದ್ದೆ. ಸೊ ಎಷ್ಟು ಧೂಳು ಬರ್ತಾ ಇದೆ ನೋಡಿ, ಈಗ ಹೊಡೆದು. ಅದು ಕವರ್ ರಿಮೂವ್ ಮಾಡೋದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ, ರಿಮೂವ್ ಮಾಡಿಬಿಟ್ಟಾದರೂ ಕ್ಲೀನ್ ವಾಶ್ ಮಾಡಿ ಹಾಕ್ಬೋದಿತ್ತು. ಸೊ ಅದು ಅನ್ರಿಮೂವಬಲ್. ವ್ಯಾಕ್ಯೂಮ್ ಕ್ಲೀನರ್ ನೋಡಬೇಕು, ಈ ಥರ ಸೋಫಾಗಳಿಗೆ ವ್ಯಾಕ್ಯೂಮೈಸ್ ಮಾಡಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಧೂಳು ಬರ್ತದೆ. ಇದು ಡೈನಿಂಗ್ ಟೇಬಲ್, ಸೊ ಹಾಲಲ್ಲಿ ಇಟ್ಬಿಟ್ಟಿದ್ದೀವಿ ನಾವು ಡೈನಿಂಗ್ ಟೇಬಲ್, ಯಾರೂ ಯೂಸ್ ಮಾಡಲ್ಲ. ಮಕ್ಕಳುಗಳು ಬರೀಲಿಕ್ಕೆ ಅಂತ ಯೂಸ್ ಮಾಡ್ತಾರೆ, ಅಡುಗೆ ಮನೆಯಲ್ಲಿ ಇಟ್ಟಿಲ್ಲ ನಾವು. ಅದೆಲ್ಲ ಆದಮೇಲೆ ಇಲ್ಲಿ ಕಿಟಕಿಗಳು ಅಷ್ಟೇ. ಸೊ ಯಾವ ಕಿಟಕಿಗಳು ಕ್ಲೀನ್ ಮಾಡದೆ ಬಿಡಬಾರ್ದಂತೆ ಯಾವುದೇ ಹಬ್ಬಗಳು ಬಂದಾಗ. ಯಾಕೆ ಅಂತ ಅಂದರೆ ತುಂಬ ಅದು ಏನೋ ಹೇಳ್ತಾರೆ ನೆಗೆಟಿವ್ ರೇಸ್ ಬರುತ್ತೆ ಅಂತ. ಸೊ ಅದರಿಂದ ಪ್ರತಿಯೊಂದು ಕಿಟಕಿ ಬಾಗಿಲುಗಳನ್ನೂ ಕ್ಲೀನ್ ಮಾಡಬೇಕು. ನಾವು ಯಾವಾಗಲೇ ಕ್ಲೀನ್ ಮಾಡಿದ್ರು ಒಂದು ಕಡೆ ಬಿಟ್ಟು ಒಂದು ಕಡೆ ಇಲ್ಲಿ ಹೆಂಗೋ ಇದ್ರೆ ಹೆಂಗೋ ಅಂತ ಅನಿಸ್ತಾ ಇರುತ್ತೆ.
ಇಲ್ಲಾ ಕ್ಲೀನ್ ಆಯ್ತು ಒಂದ್ ಕಡೆಯಿಂದ ನಾನು ಕಸ ಹೊಡ್ಕೊಂಡು ಹೋಗ್ತಾ ಇದ್ದೆ. ಸೊ ಮಾವನವ್ರು ಬಂದು ಹೋಗಿದ್ದಾಯ್ತು. ಸೊ ಅವ್ರು ಬಂದು ಹೋದ್ಮೇಲೆ ಫುಲ್ಲು ಕ್ಲೀನ್ ಮಾಡಿ ನಾನು ಮಾಪಿಂಗ್ ಮಾಡಿಕೊಂಡೆ. ಮೇಲ್ಗಡೆ ಈಸಿ ಅನಿಸ್ತಿತ್ತು ನನಗೆ ಫಸ್ಟ್ ಫ್ಲೋರಲ್ಲಿ. ಸೊ ತೊಳೆದ್ಬಿಟ್ಟೆ ಹೋಗ್ಬಿಡ್ತಾ ಇತ್ತು. ಸೊ ಇಲ್ಲಿ ನಾವೇ ಹ್ಯಾಂಡ್ ವಾಶ್ ಮಾಡಬೇಕು, ಐ ಮೀನ್ ಹ್ಯಾಂಡಲ್ಲಿ ಮಾಪಿಂಗ್ ಮಾಡಬೇಕು. ರಾಜ ರಾಣಿ ಒಳ್ಳೆ ಪ್ರೋಗ್ರಾಮ್ ಮಾತ್ರ ಎಂಟರ್ಟೈನ್ ಆಗಿ ನೋಡ್ತಾ ಇದ್ದೆ. ಸುಮಾರು ದಿನ ಆದಮೇಲೆ ಈ ಥರದೊಂದು ಪ್ರೋಗ್ರಾಮು. ಇನ್ಯಾರಾದರೂ ಮಂಚ ತೊಗೋಬೇಕಂದ್ರೆ ಈ ಥರ ಸಂಧಿಗಳಿರೋದನ್ನು ತೊಗೋಬೇಡಿ. ಯಾಕೆ ಅಂತಂದರೆ ಧೂಳು ಕೂತ್ಕೊಂಡಾಗ ಅಸಹ್ಯವಾಗಿ ಕಾಣುತ್ತೆ. ಆದಮೇಲೆ ಇಲ್ಲಿ ಹಾಲಲ್ಲಿರೋ ಕಿಟಕಿ ಬಾಗಿಲುಗಳು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನನಗೆ ಕ್ಲೀನ್ ಅಂದರೆ ತುಂಬ ಇಷ್ಟ. ಸೊ ಡಸ್ಟ್ ಇರೋದು ಕಷ್ಟ ಕಷ್ಟ ಅನಿಸ್ತಾ ಇರುತ್ತೆ. ಆ ಕಾಲಿಗೆ ಧೂಳು ಅಂಟ್ಕೋತಾ ಇದ್ದರೆ ಇಲ್ದಲೇ ಇರೋ ಕೋಪ ಎಲ್ಲ ಅವಾಗ ಬರ್ತಾ ಇರುತ್ತೆ. ನನಗೆ ಮೆಸ್ಸಿಯಾಗಿ ಇಟ್ಕೊಳ್ಳೋದು ಇಷ್ಟ ಇಲ್ಲ. ಆಲ್ಮೋಸ್ಟ್ ಕ್ಲೀನಾಗೇ ಇಟ್ಕೋಬೇಕು. ನಮ್ಮ ಡೇಸಿ ಸುತ್ತತೆ, ಆಯ್ದಳೆ ಆಚೆ ನಾಯಿಗಳು ಬಂದಿದೆ, ಅದನ್ನೆಲ್ಲ ನೋಡ್ಕೊಂಡು ನಾನು ಹೋಗಬೇಕು ಬಾ ಅಂತ ಕೂಗಕ್ಕೆ. ಬಿಂದಾಸ ಕೂಡ ಆಡ್ತಾಳೆ ಅವಳು ಮನೆ ತುಂಬ. ಡೇಸಿ ಇಲ್ಲಾಂದ್ರೆ ಫುಲ್ ಬೇಜಾರು, ಇಲ್ಲಾಂದ್ರೆ ಓಡಾಡ್ಕೊಂಡಿದ್ರೆ ಎಲ್ಲೂ ಹೋಗಿರಲ್ಲ. ಈ ಥರ ಅಂತೂ ಮನೆಗೆ ಹಾಕಿಸ್ಲೇಬಾರ್ದು ಅಂತ ಅನಿಸುತ್ತೆ, ಯಾಕೆಂದರೆ ತುಂಬ ಗಲೀಜಾಗ್ಬಿಡುತ್ತೆ ಇದು. ಸೊ ಕ್ಲೀನ್ ಮಾಡಲಿಕ್ಕೂ ಕಷ್ಟ, ಹಾಗೆ ಇರೋಕ್ಕೂ ಕಷ್ಟ. ಎಲ್ಲ ಕಡೆ ಕ್ಲೀನಾಗಿದೆ. ಸೊ ಹೀಗಿದೆ, ಕಿಟಕಿಗಳು ಬಾಕ್ಲುಗಳು ಎಲ್ಲನೂ ಕ್ಲೀನ್ ಆಯಿತು. ನಮ್ಮ ಅಜ್ಜಿ ತಾತ ಆ್ಯಂಡ್ ದ ಗಾಡ್ಸ್ ಎಲ್ಲ ವಿಂಡೋಸ್ ಎಲ್ಲ ಫ್ಲೋರ್ ನೆಲ. ನಮ್ಮದು ಗಾರೆ ನೆಲ ಅಂತಾರಲ್ಲ, ಸೊ ಆ ಥರ ಎಷ್ಟು ಒರೆಸಿದ್ರೂ ಒರೆಸ್ದಂಗೆ ಕಾಣಲ್ಲ. ಕ್ಲೀನ್ 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 ಕ್ಲೀನ್, ನನಗೆ ಖುಷಿ. ಕ್ಲೀನ್ ಮಾಡಿಬಿಟ್ರೆ ನಾನು ಹ್ಯಾಪಿ ಹ್ಯಾಪಿ, ಇಲ್ಲ ಅಂತ ಅಂದರೆ ಬೇಜಾರಾಗ್ತಾ ಇರುತ್ತೆ. ಇಲ್ಲಿ ನನ್ನ ಮಗಳದು ಪ್ರೈಸಸ್ ಆ್ಯಂಡ್ ಹಿಯರ್, ಇದು ಎಲ್ಲರಿಗೂ ಗೊತ್ತಿರ್ಬೋದಲ್ಲ. ಸೊ ರಾಕ್ಟೆ ಇಲ್ಲೆಲ್ಲ ಎಷ್ಟು ಗಲೀಜಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ, ಲಿಟಲ್ ಬಿಟ್ ಟೈರ್ಡ್ ಆ್ಯಸ್ ಯೂಶ್ವಲ್ ಇಲ್ಲೋ ಅಷ್ಟೇ. ಈ ಥರ ಅಂತೂ ಸೋಫಾಗಳು ತೊಗೋಬಾರ್ದು, ತುಂಬ ಗಲೀಜಾಗತ್ತೆ. ಯಾಕೆ ಅಂತಂದರೆ ನಮ್ಮನೇಲಿ ಎಂತ ಹೇಳ್ತಾರೆ, ಇಲ್ಲಿ ಹಿಂದೆ ಮುಂದೆ ಎಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಲ್ಲ. ಸೊ ಈ ಥರ ಫ್ಲೋರಿಂಗ್ ನಮ್ಮದು. ಸೊ ಇಲ್ಲಿ ಬಂದರೆ ಇಲ್ಲೊಂದು ಡೈನಿಂಗ್ ಟೇಬಲ್ ಹಾಕಿದ್ದೀವಿ, ಇದು ಯೂಸ್ ಮಾಡಲ್ಲ, ಮಕ್ಕಳಿಗೆ ರೈಟಿಂಗ್ ಪರ್ಪಸ್ ಅಂತ ಅಷ್ಟೆ. ಇಲ್ಲೊಂದು ಕಬರ್ಡ್ ಥರ, ಐ ಮೀನ್ ಗೋಡೆ ಬೀರು ಅಂತ ಹೇಳ್ತಾರಲ್ಲ ಮುಂಚೆ. ಸೊ ಆ ಥರ ಇಲ್ಲೆಲ್ಲ ಕ್ಲೀನ್, ಸೋಫಾ ಕ್ಲೀನ್ ಆ್ಯಂಡ್ ದೇವರು ಕ್ಲೀನ್. ಫ್ಯಾನ್ ಒಂದು ನನ್ನ ಮಕ್ಕಳು ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಅದೊಂದು ವೈಟಿಂಗ್ ಅಷ್ಟೇ. ಇನ್ನೆಲ್ಲ ಪ್ರತಿಯೊಂದು ಕ್ಲೀನಾಗಿದೆ ನನ್ನನ್ನು ಬಿಟ್ಟು. ಓವರ್ಆಲ್ ಈ ಕಡೆಯಿಂದ ಬಂದರೆ ನಮ್ಮ ಹಾಲ್ ವ್ಯೂ ಹೀಗಿರುತ್ತೆ, ಆ್ಯಂಡ್ ಈ ಕಡೆಯಿಂದ ಬಂದರೆ ನಮ್ಮ ಹಾಲ್ ವ್ಯೂ ಹೀಗಿರುತ್ತೆ. ಹಾಲೆಲ್ಲ ಕ್ಲೀನ್ ಆಯಿತು. ಸೊ ಆ ಮಳೆ ಬರೋ ಥರ ಇತ್ತು. ಸೊ ಸಂಜೆ 6-6:30 ಅಂತ ಅನಿಸುತ್ತೆ. ಇನ್ನು ಬಟ್ಟೆ ಎಲ್ಲ ಒಗಿಬೇಕಿತ್ತು ನಾನು. ಅಮ್ಮ ನಾನು ಇವಾಗ ಟ್ಯೂಷನಿಂದ ಬಂದೆ, ಇವಾಗ ಟೈಮು 7:00. ಅಮ್ಮ ಸುಸ್ತಾಗಿದ್ರು ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ. ಅಮ್ಮಂಗೆ ಈಗಲೂ ಕೆಲಸ ಮಾಡ್ತಾ ಇದ್ದಾರ? ಕಾಫಿ ಪುಡಿ ಎಲ್ಲಿದೆ ಅಮ್ಮ? ಇಲ್ಲ ಅಮ್ಮನ ಕಾಫಿ ರೆಡಿ. ಕತ್ಲೆ ಕಾಣಿಸ್ತಲ್ಲ, ಕರೆಂಟ್ ಹೋಯ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕ್ಲೀನಿಂಗ್ ವಿಡಿಯೋ ನೋಡಿದ್ದೀರಾ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಬಿಗ್ ಫ್ಯಾಟ್ ಥಮ್ಸ್ ಅಪ್, ಮತ್ತು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ, ಸೀ ಯು ಸೂನ್. ಸ್ಟೇ ಹ್ಯಾಟ್ ಯುವರ್ ಹೋಮ್, ಬಿ ಸೇಫ್.
ಸೊ ಕ್ಲೀನ್ ಮಾಡಿದ್ಮೇಲೆ ಹೀಗಿದೆ ಫ್ರೆಶ್ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ನಿಜ ನನಗೆ ತುಂಬ ಖುಷಿಯಾಗುತ್ತೆ ಟೇಕ್ ಕೇರ್ ಬಾಯ್ ಸಿ ಯು ಸೂನ್